अदः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गांच वंदे भारतमातरम्। टीवी विक्रम वाहिनी समस्त वीक्षकरिगे हृत्पूर्वकवादंतह वंदनेगळु। नम्म बदुकिगे यावुदे रीतियादंतह समस्या ओदगिदागलू नावु हिरियरन्न आश्रयिस्तेवे, हिरियरन्न केळिकोळ्ळुत्तेवे। यावुदे समस्या बंदागलू ಅವರ ಆಶೀರ್ವಾದ ಅನ್ನೋದೇ ನಮಗೆ ಬದುಕಿಗೆ ದೊಡ್ಡ ಆಸರೆಯಾಗುತ್ತೆ। ಹಾಗಾಗಿ ನಾವು ಶ್ರೀ ಗುರುಭ್ಯೋ ನಮಃ ಅಂತನೇ ಎಲ್ಲ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಶುರು ಮಾಡುವಂತದ್ದು। ಹಾಗೆ ಈ ಕೃಷ್ಣನು ಕೂಡ ಒಂದು ರೀತಿಯಲ್ಲಿ ನಮಗೆ ನಿತ್ಯದ ಗುರು, ಕೃಷ್ಣಂ ವಂದೇ ಜಗದ್ಗುರುಂ ಅನ್ನುವ ಅರ್ಥದಲ್ಲಿ ಮನಸ್ಸಿನ ತೊಳಲಾಟ, ಹೋರಾಟ, ಕಾದಾಟ ಇದು ತೀರಾ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟವಾಗುವಂತದ್ದು। ಆದರೆ ಅಂತ ಸ್ಥಿತಿಯಲ್ಲೂ ಕೂಡ ತಿಳಿಯಾಗಿ ಬಿಡಿಸಿ ಬಿಡಿಸಿ ನಮ್ಮ ಬದುಕಿಗೆ ಬೇಕಾದ ಎಲ್ಲ ಸಂಗತಿಗಳನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ನಿರೂಪಣೆ ಮಾಡುವಂತ ಈ ಮಾತುಗಳು ಸಾರ್ವಕಾಲಿಕವಾದದ್ದು, ಸಾರ್ವದೈಶಿಕವಾದದ್ದು, ಸರ್ವ ಮತಕ್ಕೆ ಸಂಬಂಧಪಟ್ಟದ್ದು ಅಥವಾ ಸರ್ವ ಮನುಷ್ಯಜನ ಹಿತಕ್ಕೆ ಬೇಕಾದದ್ದು ಅನ್ನೋದು ನಾವು ತಿಳಿಯಾಗಿ ನಮ್ಮ ಮನಸ್ಸನ್ನು ಆಗ್ರಹ ರಹಿತವಾಗಿ ಗಮನಿಸಿದರೆ ಕಾಣುವ ಸಂಗತಿ, ಕೇಳುವ ಸಂಗತಿ। ಮುಂದೆ ಕೃಷ್ಣ ಇಲ್ಲಿ ಹೇಳಿದ ಮಾತು, युञ्जन्नेवं सदात्मानं योगी विगतकल्मषः सुखेन ब्रह्म संस्पर्शं अत्यन्तं सुखमश्नुते। अत्यन्तं सुखं अश्नुते, आत्यंतिकवाद सुख, इदर मेले मत्तोंदु सुख इल्ल अन्नुव सुखवन्न पडियुवुदक्के माडबेकादद्देनु। इल्लि नम्म बदुकन्न नावु प्रश्निसिकोळ्ळबेकागुत्ते। नावु अंत सुख बेकु अंत आसेपडुत्तेवे, ಆದರೆ ಅದಕ್ಕೆ ಬೇಕಾದ ಯಾವ ಪ್ರಯತ್ನ ಮಾಡಿದ್ದೇವೆ ಅಥವಾ ಎಷ್ಟು ದಿವಸ ಪ್ರಯತ್ನ ಮಾಡಿದ್ದೇವೆ? ಈ ಪ್ರಯತ್ನಗಳು ಬೇಕಾದಷ್ಟು ಇರ್ತವೆ, ಆದರೆ ಆ ಪ್ರಯತ್ನದಲ್ಲಿ ಪರಿಪೂರ್ಣತೆ ಇರುವುದಿಲ್ಲ ಅಥವಾ ಆ ಪ್ರಯತ್ನ ಎಲ್ಲಿ ಮಾಡಬೇಕಿರುತ್ತೋ ಅಲ್ಲಿ ಆಗಿರುವುದಿಲ್ಲ, ಇನ್ಯಾವುದೋ ಒಂದು ಕಡೆ ಆಗಿರುತ್ತೆ। ಅದರಿಂದಾಗಿ ಸುಖದ ಸ್ವರೂಪವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಸುಖವನ್ನ ಕೃಷ್ಣ ಪರಿಚಯಿಸಿದ। ಆದರೆ ಆ ಸುಖವನ್ನ ಪಡೆಯಲಿಕ್ಕೆ ಯುಂಜನ್ನೇವಂ ಸದಾ ಆತ್ಮಾನಂ, ಯಾಕೆಂದ್ರೆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವುದು, ಕಲ್ಮಶಗಳಿಗೆ ಒಳಗಾಗದಂತೆ ನೋಡಿಕೊಳ್ಳುವುದು, ಅಸ್ಥಿರಗೊಳ್ಳದಂತೆ ಮತ್ತೆ ಬೇರೆ ಬೇರೆ ಘಟನೆಗಳಿಂದ ಅದು ಅಸ್ಥಿರಗೊಳ್ಳದಂತೆ ನೋಡಿಕೊಳ್ಳುವುದು, ಎಲ್ಲೆಲ್ಲೋ ಎತ್ತೆತ್ತಲೋ ಅದು ಓಡಿ ಹೋದಾಗಲೆಲ್ಲ ಮರಳಿ ಮರಳಿ ಮತ್ತೆ ತಂದು ತಾನು ಹೊರಟ ದಿಕ್ಕಿನಿಂದಲೇ ಅದನ್ನು ತಂದು ನಿಲ್ಲಿಸಿಕೊಳ್ಳುವುದು, ಇದನ್ನ ಇಂಜನ್ ಏವಂ ಈ ರೀತಿ ಯಾರು ನಿರಂತರವಾಗಿ ಅದರ ಮೇಲೆ ಸದಾ ಆತ್ಮಾನಂ। ಇಲ್ಲಿ ಬಹಳ ಒತ್ತು ಕೊಟ್ಟು ನಾವು ಗಮನಿಸಬೇಕಾದದ್ದು ಸದಾ, ಯಾವಾಗಲೂ ನಾವು ಯಾವತ್ತೋ ಒಂದು ಮೂರು ದಿವಸ ಸರಿಯಾದ ಬಹಳ ಉಮೇದಿನ ಪ್ರಾಕ್ಟೀಸ್ಗಳನ್ನು ಮಾಡ್ತೇವೆ, ಆಮೇಲೆ ಐದನೇ ದಿವಸ ಆಗುವ ಕಮ್ಮಿ ಆಗುತ್ತೆ, ಎಂಟನೇ ದಿವಸ ಆಗ ಇನ್ನೂ ಕಮ್ಮಿ ಆಗುತ್ತೆ, ಅಯ್ಯೋ ಇದರಲ್ಲಿ ಏನು ಆಗಲ್ಲ ರೀ, ಬೇಡ ಬೇಜಾರು ಅಂತ ನಾವೇ ಡಿಸೈಡ್ ಮಾಡಿ ಅದರ ಬಗ್ಗೆ ಅನಾಸಕ್ತಿ ತೋರಿಸ್ತೇವೆ। ಯಾವುದೇ ಒಂದು ಕೆಲಸ ಮಾಡುವಾಗಲೂ ಅದು ಗುರಿ ಮುಟ್ಟುವ ತನಕವೂ ಕೂಡ ಆ ಪ್ರಯತ್ನ ಅಂಥದ್ದೇ ಮಟ್ಟದಲ್ಲಿ ಇರುತ್ತೆ ಅಂತಾದಾಗ ಮಾತ್ರ ನಾವು ಯಶಸ್ಸಿನ ಹೊನಲನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ। ಈ ಅಂಶದಲ್ಲಿ ಯುಂಜನ್ನೇವಂ ಸದಾ ಆತ್ಮಾನಂ ಯೋಗಿ ವಿಗತ ಕಲ್ಮಷ, ಮನಸ್ಸಿನ ಕಲ್ಮಷ ಅಂತಂದ್ರೆ ಕೇವಲ ಯಾವುದೋ ಒಂದು ಒಬ್ಬರ ಬಗ್ಗೆ ಕೆಟ್ಟದನ್ನು ಯೋಚನೆ ಮಾಡುವುದು ಮಾತ್ರ ಅಲ್ಲ, ನಾನು ಈ ಕೆಲಸವನ್ನು ಮುಗಿಸುವ ತನಕವೂ ಕೂಡ ಕೈ ಬಿಡುವುದಿಲ್ಲ ಅನ್ನುವ ಯೋಚನೆಯೂ ಕೂಡ ಅತ್ಯಂತ ಮುಖ್ಯವಾಗುತ್ತೆ। ಕಲ್ಮಶ ಹೋಗಿದ್ರೆ ಮಾತ್ರ ಈ ನಿರಂತರವಾದಂತಹ ಪ್ರಯತ್ನಶೀಲತೆ ಅನ್ನೋದು ಉಳಿಯುತ್ತೆ। ಪ್ರಯತ್ನಶೀಲತೆ ಯಾವಾಗ ಕಮ್ಮಿ ಆಗ್ತಾ ಹೋಗುತ್ತೆ ಆವಾಗ ಅರ್ಥ ಆಗ್ಬೇಕು ನಮಗೆ ನಮ್ಮ ಮನಸ್ಸು ಎಲ್ಲೋ ಬೇರೆ ಕಡೆ ಆಸೆ ಪಡ್ತಾ ಇದೆ ಅಥವಾ ಅದರ ಮಹತ್ವವನ್ನ ಮರೀತಾ ಇದೆ ಅಥವಾ ಅದರ ನಂಬಿಕೆ ಕಮ್ಮಿ ಆಗ್ತಾ ಇದೆ ಅಥವಾ ಅದಕ್ಕೆ ಬೇಡ ಅಂತ ಅನ್ನಿಸ್ತಾ ಇದೆ ಅಥವಾ ಪುರುಸುತ್ತಿಲ್ಲ ಅನ್ನುವ ಶಬ್ದ ಅದಕ್ಕೆ ಸಹಾಯ ಮಾಡ್ತಾ ಇದೆ, ಹೀಗೆ ಬೇರೆ ಬೇರೆ ತರದ ರೀತಿಯಲ್ಲಿ ಸ್ಥಗನಗೊಳ್ಳುವುದಕ್ಕೆ ಕಾರಣವಾದ ಸಂಗತಿಗಳನ್ನು ನಾವು ಸುತ್ತ ನೋಡುತ್ತೇವೆ। ಸ್ಥಗನಗೊಂಡಿತು ಅಂತನ್ನುವುದು ನಿಶ್ಚಯ, ಮನಸ್ಸಿನಲ್ಲಿ ಇನ್ನೇನೋ ಬೇರೆದನ್ನ ಅದು ಬಯಸ್ತಾ ಇದೆ ಅಂತ, ಆದ್ರೆ ಸ್ಥಗನಕ್ಕೆ ಕಾರಣವಾಗುವ ಸಂಗತಿಗಳು ಏನು ಅಂತ ಒಬ್ಬ ಗುರುತಿಸಿದ ಅಂದ್ರೆ ಮಾತ್ರ ಅವನು ಮತ್ತೆ ಅದನ್ನ ಮೀರ್ತಾನೆ, ಮತ್ತೆ ಅದನ್ನ ದಾಟಿ ಹೊರಕ್ಕೆ ಬರ್ತಾನೆ। ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಶಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ, ಯಾವಾಗ ಒಬ್ಬ ಪ್ರಯತ್ನದಲ್ಲಿ ನೈರಂತರ್ಯವನ್ನು ಸಾಧಿಸ್ತಾನೆ ಆವಾಗ ಅವನಿಗೆ ಸುಖ ಆಗುತ್ತೆ। ಸುಖೇನ ಬ್ರಹ್ಮ ಸಂಸ್ಪರ್ಶಂ, ಸಂತೋಷದಿಂದಲೇ ಕೆಲವೊಮ್ಮೆ ನಾವು ಅನ್ಕೊಳ್ಳೋದೇನೆಂದ್ರೆ ಕಷ್ಟಪಟ್ಟು ದೇವರನ್ನ ಪಡೆಯುವುದು ಅಂತ, ದೇವರನ್ನ ಕಷ್ಟಪಟ್ಟು ಪಡೆಯುವುದಲ್ಲ ಇಷ್ಟಪಟ್ಟು ಪಡೆಯುವುದು। ಕಷ್ಟಪಟ್ಟು ಪಡೆಯುವುದು ಅಂತ ಅನ್ನೋದೇನು ಅಂದ್ರೆ ಕೇವಲ ನಮ್ಮ ಯಾವುದೋ ಒಂದು ತಾತ್ಕಾಲಿಕವಾದ ಸುಖದ ಹುಡುಕುವಿಕೆ ಆಗುತ್ತಷ್ಟೇ, ದೇವರನ್ನ ಹುಡುಕುವುದು ಅಂದ್ರೆ ಅದು ಕಷ್ಟಪಟ್ಟಲ್ಲ ಇಷ್ಟಪಟ್ಟು।
ಇಷ್ಟಪಟ್ಟು ಹೊರಡುವಾಗ ಎಷ್ಟೇ ಕಷ್ಟ ಆದರೂ ಕೂಡ ಅದು ಕಷ್ಟ ಅಂತ ಅನಿಸೋದಿಲ್ಲ ಈಗ ಯಾರೋ ನಮ್ಮನ್ನ ಬಹಳ ಮೆಚ್ಚಿದವರು ಎಲ್ಲೋ ದೂರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅಂದಾಗ ನಾವು ಬಹಳ ಪ್ರಯತ್ನಪಟ್ಟು ಅವರನ್ನು ಹೋಗಿ ಕರೆದು ತರ್ತೇವೆ ಆದರೆ ದಾರಿಯಲ್ಲಿ ಹೋಗುವಾಗ ಕಷ್ಟ ಆಯಿತು ಅದಾಯಿತು ಇದಾಯಿತು ಯಾವುದು ಯೋಚನೆ ಮಾಡಲ್ಲ ಯಾಕಂದ್ರೆ ನಮಗೆ ಇಷ್ಟವಾದ ವಸ್ತು ಆ ಕಡೆ ಇದ್ದಾಗ ಅದರ ಕಡೆಗೆ ಹೋಗುವುದೊಂದೇ ಲಕ್ಷ್ಯ ಇರುತ್ತೆ ಹೇಗಾದರೂ ಮಾಡಿ ಅದನ್ನ ಅಪಾಯದಿಂದ ಬಿಡಿಸಿ ತರುವುದಷ್ಟೇ ಗುರಿಯಾಗಿರುತ್ತೆ ಆದರೆ ಅಲ್ಲಿ ಕಷ್ಟಗಳು ಆಮೇಲೆ ಬೇಕಾದ್ರೆ ನನಗೆ ಅದೊಂದು ದಾರಿಯಲ್ಲಿ ಭಾರಿ ಕಷ್ಟ ಆಯಿತು ಆದರೆ ಇವಾಗ ಅದು ನೆನೆದ್ರೆ ಖುಷಿ ಕೊಡುತ್ತೆ ಹೊರತು ಆಗ್ಲೂ ಕಷ್ಟ ಅಂತ ಅನಿಸೋದಿಲ್ಲ ಅದರಿಂದ ನನಗೆ ಇಷ್ಟಪಟ್ಟು ಮಾಡುವ ಸಾಧನೆ ಆಗಬೇಕು ಅಂತಂದ್ರೆ ಭಗವಂತ ಮೊದಲು ಇಷ್ಟ ಆಗಬೇಕು ಆಗ ಅವನು ಸುಖೇನ ಬ್ರಹ್ಮ ಸಂಸ್ಪರ್ಶ ಆ ಕಾಲದಲ್ಲಿ ಆತನ ಅಂತರಂಗದ ಬ್ರಹ್ಮ ಎಲ್ಲ ಜಗತ್ತಿನ ವ್ಯಾಪ್ತಿಯನ್ನು ಪಡೆದಂತಹ ತತ್ವವೇ ಸತ್ವವಾಗಿ ನನ್ನೊಳಗೆ ಸೇರಿಕೊಂಡಿದೆ ಅಸಾರಭೂತವಾದ ಶಕ್ತಿಯಾಗಿ ನನ್ನಲ್ಲೇ ಸೇರಿಕೊಂಡಿದೆ ಅಂತ ಅನ್ನೋದು ಅವನಿಗೆ ಅರ್ಥ ಆದಾಗ ಅಯ್ಯೋ ಕಷ್ಟ ಪಡಬೇಕಾಗಿಲ್ಲ ದೇವರನ್ನ ಪಡಿಬೇಕು ಅಂತಾದ್ರೆ ಅವನು ತುಂಬಾ ಹತ್ತಿರದಲ್ಲೇ ಇದ್ದಾನೇನೋ ವಿಶ್ವಾಸ ಬರುತ್ತೆ ಸಿಗ್ತಾನೆ ಅಂತಲ್ಲ ಹತ್ತಿರದಲ್ಲಿ ಇದ್ದ ತಕ್ಷಣ ಸಿಗುತ್ತೆ ಅಂತಲ್ಲ ಹತ್ತಿರದಲ್ಲಿ ಇದೆ ಅಂದ ತಕ್ಷಣ ಅದು ನಾವು ಪಡೆದಾಯ್ತು ಅಂತ ಅನ್ನೋ ಭಾವನೆಯೂ ಅಲ್ಲ ಮತ್ತೆ ಪಡೀಲಿಕ್ಕೆ ಕಷ್ಟ ಇಲ್ಲ ಧೈರ್ಯ ಕಳ್ಕೊಳ್ಬೇಕಾಗಿಲ್ಲ ಅನ್ನುವ ಭರವಸೆಯನ್ನ ಅದು ತುಂಬಿ ಹೇಳುವಂತದ್ದು ಸುಖೇನ ಬ್ರಹ್ಮ ಸಂಸ್ಪರ್ಶ ಬರೀ ಭಾವನೆಗಳು ನಂಬಿಕೆಗಳು ಇನ್ನೊಬ್ಬರ ಸ್ಫೂರ್ತಿ ಇಷ್ಟರಿಂದ ಸ್ಪರ್ಶ ಆಗತ್ತೆ ಅದರದ್ದು ಸಂಸ್ಪರ್ಶ ಆಗುದು ಯಾವಾಗ ಅಂದ್ರೆ ನನ್ನ ಕಣ್ಣಿನಿಂದ ಕಂಡಾಗ ಇನ್ನೊಬ್ಬರ ಕಣ್ಣಿನಿಂದ ಕಂಡಾಗ ಅವನ ಕಣ್ಣಲ್ಲಿ ಮೂಡಿದ ಹೊಳಪನ್ನ ನೋಡಿ ಅವನು ಖಂಡಿತ ಕಂಡಿದ್ದಾನೆ ಅನ್ನೋ ವಿಶ್ವಾಸದಿಂದ ನನಗೆ ಅದರ ಬಗ್ಗೆ ನಂಬಿಕೆ ಜಾಸ್ತಿ ಆಗಬಹುದು ಆದ್ರೆ ನಾನು ಕಾಣುವ ತನಕವೂ ಅದರ ಪೂರ್ತಿ ಸಾಮರ್ಥ್ಯ ಏನು ಅನ್ನುವುದು ನನಗೆ ಗೊತ್ತಾಗುವ ತನಕ ನಾನು ಅದನ್ನ ಇನ್ನೊಬ್ಬರಿಗೆ ಎಕ್ಸ್ಪ್ಲೈನ್ ಮಾಡಲಾರೆ ಅದರಿಂದಾಗಿ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಂ ಅಶ್ನುತೆ ಯಾರು ಆ ರೀತಿಯಾಗಿ ಅತ್ಯಂತವಾದ ಸುಖವನ್ನ ಪಡೀತಾನೆ ಅಂದ್ರೆ ಪರಮಾತ್ಮನ ಸರಿಯಾದ ಪರಿಚಯವನ್ನ ಅತ್ಯಂತ ಹತ್ತಿರದಲ್ಲಿ ತನ್ನೊಳಗೆ ಯಾರು ಪಡೀತಾನೋ ಅವನು ಖಂಡಿತ ಭಗವಂತನನ್ನ ಅನುಭವಿಸ್ತಾನೆ ಅನ್ನೋದನ್ನ ಕೃಷ್ಣ ಇಲ್ಲಿ ಬಿಡಿಸಿ ಹೇಳ್ತಾ ಇದ್ದಾನೆ ಅದರಿಂದಾಗಿ ಒಂದು ಮಾತು ಇಲ್ಲಿ ಯುಂಜನ್ ಅದು ವರ್ತಮಾನಾರ್ಥಕವಾದ ಶಬ್ದ ಅದು ಈಗಲೂ ಇರಬೇಕು ನಿರಂತರ ಇರಬೇಕು ಸದಾ ನಡೀತಾ ಇರಬೇಕು ನಡೀತಾನೇ ಇರಬೇಕು ಇದು ಎರಡು ಅತ್ಯಂತ ಮುಖ್ಯವಾದ ಫ್ಯಾಕ್ಟರ್ ಇದು ಎಲ್ಲ ಸಾಧನೆಗೂ ಸಂಬಂಧಪಟ್ಟಂತೆ ಓದ್ತಾನೇ ಇರಬೇಕು ಆಗಲೇ ಅವನ ಓದಿಗೊಂದು ಅರ್ಥ ಬರುತ್ತೆ ಮಾಡ್ತಾ ಇರಬೇಕು ಮಾಡ್ತಾನೇ ಇರಬೇಕು ಓದ್ತಾ ಇರಬೇಕು ಓದ್ತಾನೇ ಇರಬೇಕು ಸಾಧಿಸ್ತಾ ಇರಬೇಕು ಸಾಧಿಸ್ತಾನೇ ಇರಬೇಕು ಇದು ಯಾವಾಗ ನೈರಂತರ್ಯವನ್ನು ಕಾಪಾಡಿಕೊಳ್ಳುತ್ತೆ ಆಗ ಅತ್ಯಂತವಾದ ಸುಖವನ್ನ ಆತ ಹೊಂದುತ್ತಾನೆ ಅಂತ ಇಲ್ಲಿ ಕೃಷ್ಣ ನಮ್ಮ ಮುಂದೆ ಬಿಡಿಸಿ ಹೇಳಿದ್ದಾನೆ ಮತ್ತಷ್ಟು ಸಂಗತಿಗಳಿಗೆ ನಾವು ಮುಂದಿನ ಪದ್ಯದಲ್ಲಿ ಭೇಟಿಯಾಗೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ